guys, welcome to Anugraha Kitchen. ನನ್ನ ಹೆಸರು ಮಧುರಾ. So ಪ್ರತಿ ವೀಕೆಂಡ್ ಇನ್ಮೇಲೆ ನಾನು ನಿಮ್ಮ ಜೊತೆ, ನೀವು ನಮ್ಮ ಜೊತೆ. ಇವತ್ತು ನಾನು ಏನು ಮಾಡ್ತಾ ಇರಬಹುದು ಗೊತ್ತಾಗಿಲ್ಲ ತಾನೆ? So ನೋಡೋಣ ಬನ್ನಿ. ಇವತ್ತು ನಾನು ಆಲ್ಮಂಡ್ ಸುಕೇಲಿ ಸ್ಮೂತಿ ಮಾಡ್ತಾ ಇದ್ದೀನಿ. ಸುಕೇಲಿ ಅಂದ್ರೆ ಡ್ರೈ ಬನಾನಾ. ಇದನ್ನ ಹೇಗ್ ಮಾಡೋದು ಅಂತ ನನ್ನಮ್ಮ ಆಲ್ರೆಡಿ ಮೊದಲಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದಾರೆ. ಇವಾಗ ನಾನು 5 ಗೋಡಂಬಿಯನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ನೀರಲ್ಲಿ ನೆನೆಸಿದ 20 ಬಾದಾಮಿಯನ್ನ ಹಾಕೊಳ್ತಾ ಇದ್ದೀನಿ. ನೆನೆಸಿದ ನೀರು ಹಾಕೊಳ್ಳೋದು ಬೇಡ. ಬಾದಾಮಿ ಹಾಕೊಂಡಾಯ್ತು. ಇವಾಗ ಡ್ರೈ ಬನಾನಾ ಹಾಕೊಳ್ಳೋಣ. ಇದಕ್ಕೆ ಸಕ್ಕರೆ ಹಾಕೋದು ಬೇಡ, ಯಾಕಂದ್ರೆ ಡ್ರೈ ಬನಾನಾ ತುಂಬಾನೇ ಸಿಹಿಯಾಗಿರುತ್ತೆ. ಇವಾಗ 1 ಕಪ್ ನಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ. ಇವಾಗ 1 ಸ್ಪೂನ್ ಫ್ರೆಶ್ ಕ್ರೀಮ್ ಹಾಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಆದ್ರೆ ನಂಗೆ ಕ್ರೀಮಿ ಆಗಿದ್ರೆ ಇಷ್ಟ ಅಂತ ಹಾಕೊಳ್ತಾ ಇದ್ದೀನಿ. ಇವಾಗ ನಾನು ಇದನ್ನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಗ್ರೈಂಡ್ ಮಾಡಾಗಿದೆ. ಇದನ್ನ ಇವಾಗ ನಾನು ಒಂದು ಲೋಟಕ್ಕೆ ಹಾಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 2 ಗೋಡಂಬಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. 10 ನಿಮಿಷ ನೀರಲ್ಲಿ ನೆನೆಸಿರೋ ಸಬ್ಜಾ ಸೀಡ್ ಹಾಕೊಳ್ತಾ ಇದ್ದೀನಿ. ಸಬ್ಜಾ ಸೀಡ್ಸ್ ದೇಹಕ್ಕೆ ತಂಪು ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಡೆಕೋರೇಷನ್ಗೆ ಒಂದು ಡ್ರೈ ಬನಾನಾ ಇರ್ತಾ ಇದ್ದೀನಿ. ಆಲ್ಮಂಡ್ ಡ್ರೈ ಬನಾನಾ ಸ್ಮೂದಿ ಇವಾಗ ರೆಡಿ ಆಗಿದೆ. ಇವಾಗ ಮ್ಯಾಂಗೋ ಸ್ಮೂದಿ ಮಾಡೋಣ. ಚೆನ್ನಾಗಿ ತೊಳೆದಿರೋ ಮಾವಿನ ಹಣ್ಣಿನ ಸಿಪ್ಪೆಯನ್ನು ತೆಗಿತಿದ್ದೀನಿ. ಸಣ್ಣಗೆ ಕಟ್ ಮಾಡಿಕೊಂಡು ಸ್ವಲ್ಪ ನಾನು ಡೆಕೋರೇಷನ್ಗೆ ಅಂತ ತೆಗೆದಿರ್ತಾ ಇದ್ದೀನಿ. ಉಳಿದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ 1 ಕಪ್ ಅಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ. ಒಂದು ಸ್ಪೂನ್ ಫ್ರೆಶ್ ಕ್ರೀಮ್ ಹಾಕೊಳ್ತಾ ಇದ್ದೀನಿ. ಇದನ್ನ ಇವಾಗ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದಿವಾಗ ಗ್ರೈಂಡ್ ಆಗಿದೆ. ಇದನ್ನ ನಾನಿವಾಗ ಲೋಟಕ್ಕೆ ಹಾಕೊಳ್ತಾ ಇದ್ದೀನಿ. ತೆಗೆದಿಟ್ಟಿರುವ ಮಾವಿನ ಹಣ್ಣಿನ ಪೀಸಸ್ ಅನ್ನು ಮೇಲೆ ಹಾಕೊಳ್ತಾ ಇದ್ದೀನಿ. ಡಿಲಿಷಿಯಸ್ ಆಗಿರೋ ಮ್ಯಾಂಗೋ ಸ್ಮೂದಿ ಇವಾಗ ರೆಡಿ ಆಗಿದೆ. ನೆಕ್ಸ್ಟ್ ಇವಾಗ ನೇರಳೆ ಹಣ್ಣಿನ ಸ್ಮೂದಿ ಮಾಡೋಣ. ಚೆನ್ನಾಗಿ ತೊಳೆದಿರೋ ನೇರಳೆ ಹಣ್ಣನ್ನು ತಗೊಂಡಿದ್ದೀನಿ. ಹಣ್ಣು ಮತ್ತೆ ಬೀಜವನ್ನ ಬೇರೆ ಬೇರೆ ಮಾಡ್ತಾ ಇದ್ದೀನಿ. ಸುಮಾರು ಅರ್ಧ ಕಪ್ಪಿನಷ್ಟು ನೇರಳೆ ಹಣ್ಣನ್ನ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. 1 ಕಪ್ ಮೊಸರು ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೂಲ್ ಆಗಿರೋ ಮೊಸರು ತಗೊಂಡಿರೋ ಕಾರಣ ಐಸ್ ಕ್ಯೂಬ್ ಹಾಕಿಲ್ಲ. ಬೇಕಾದವರು ಐಸ್ ಕ್ಯೂಬ್ ಹಾಕೊಳ್ಳಿ. 1 ಸ್ಪೂನ್ ಫ್ರೆಶ್ ಕ್ರೀಮ್ ಹಾಕೊಳ್ತಾ ಇದ್ದೀನಿ. ಸಿಹಿಗೆ ನಾನು 2 ಸ್ಪೂನ್ ಹನಿ ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಗ್ರೈಂಡ್ ಮಾಡ್ಕೊಂಡಾಗಿದೆ. ಕಲರ್ಫುಲ್ ಆಗಿರೋ ನೇರಳೆ ಹಣ್ಣು ಸ್ಮೂದಿನ ಲೋಟಕ್ಕೆ ಹಾಕೊಳ್ತಾ ಇದ್ದೀನಿ. ನೇರಳೆ ಹಣ್ಣಿನ ಸ್ಮೂದಿ ರೆಡಿಯಾಗಿದೆ. ಸ್ಮೂದಿನ ಯಾವಾಗಲೂ ಮಾಡಿದ ತಕ್ಷಣ ಸೇವಿಸಬೇಕು. ಇದು ಮೂರಲ್ಲಿ ನನ್ನ ಫೇವರಿಟ್ ಮ್ಯಾಂಗೋ ಸ್ಮೂದಿ. ನಿಮ್ಮ ಫೇವರಿಟ್ ಯಾವುದು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ.